ಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ನಮ್ಮೆಲ್ಲರಿಗೂ ಒಂಥರ ಆಶ್ಚರ್ಯಕರವಾಗುವಂತ ಒಂದು ಸಂಗತಿಯನ್ನ ಹೇಳ್ತಿದ್ರಿ ಕಾಶಿ ವಿಶ್ವನಾಥನ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಮಾತುಕತೆ ಮುಂದುವರ್ಸೋಣ್ವೆ ಖಂಡಿತ ಕೆಲವೆಲ್ಲ ವಿಚಾರಗಳು ನಿಗೂಢವಾಗಿರುತ್ತೆ ಆದ್ರೆ ಸತ್ಯವಾಗಿರುತ್ತೆ ಅದನ್ನ ನೋಡಿದಾಗ ಅನುಭವಿಸಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಅಲಹಾಬಾದಲ್ಲಿ ನಾನು ಸುಮಾರು ಮೂರು ವರ್ಷಗಳ ಕಾಲ ಅಲ್ಲೇ ಇದ್ನಲ್ಲ ಹಾಗೆ ಅಂಥ ಒಂದು ಅಧ್ಯಯನಕ್ಕೆ ಹೋದ ಸಮಯದಲ್ಲಿ ಎಲ್ಲವನ್ನೂ ವಿಚಾರಪೂರ್ವಕವಾಗಿ ನೋಡಬೇಕು ಯಾಕಂದರೆ ನನ್ನ ಸಬ್ಜೆಕ್ಟ್ ಪಿ ಎಚ್ ಡಿನಲ್ಲಿ ಏನು ಸಂಸ್ಕಾರ ಸಾರ್ತಿ ರಥ ಚಕ್ರ ಅಂತ ಜೀವನ ಚಕ್ರ ಅಂತ ಒಂದು ಸಂಬದೆ ಅದಕ್ಕೋಸ್ಕರ ಅಂಥ ಒಂದು ಸಂಸ್ಕಾರ ಬಗ್ಗೆ ತಿಳ್ಕೋಬೇಕಾದ್ರೆ ನಾವುಗಳು ಹೀಗೇ ಅಧ್ಯಾಯ ಮಾಡಬೇಕು ಅಂತಿರ್ತು ಅದೆಲ್ಲ ಗುರುಗಳು ಹೇಳ್ಕೊಟ್ರು ತೋರಿಸ್ಕೊಟ್ರು ಹೀಗೇ ನೋಡಪ್ಪ ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡಿದಾಗ ಅನುಭವಿಸಿದಾಗ ನಿಮ್ಗೆ ಗೊತ್ತಾಗೋದು ಅದಕ್ಕೋಸ್ಕರನೇ ವಿಶೇಷ ಅಂದರೆ ನನಗೆ ಅಂಕಾರ್ಪಣೆ ಎಷ್ಟು ಬಂತೋ ಮೂರು ಬಂತು ಏನಂತೀರಾ ನೂರಕ್ಕೆ ತೊಂಬತ್ ಮೂರು ಬರೋದ್ ಸುಮ್ಮನೆ ಅದಕ್ಕೋಸ್ಕರ ಹೇಳ್ತಾ ಇರೋ ವಿಚಾರಗಳಲ್ಲಿ ತಿಳ್ಕೊಳ್ಳಿ ಏನು ಅಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನ ಹತ್ರ ಸಾಧಾರಣವಾಗಿ ಹೆಣ ಏನು ಅಂದರೆ ಒಂದು ಹೆಣ ಅಲ್ಲಿ ಹೋಗ್ತಾ ಇರೋ ಸಮಯ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಹೇ ಅಂತ ಹೋಗ್ತಿರ್ತಾರೆ ಪಕ್ಕದಲ್ಲೇ ಕೂತಿರ್ತಾನೆ ಏನೋ ಒಂದು ಮಗು ವ್ಯಾ ಅಂತ ಹುಟ್ಟಿರುತ್ತೆ ರೋಡಲ್ಲಿ ಆ ಭಿಕ್ಷದವ್ರಿಗೆ ಹುಟ್ಟಿರುತ್ತೆ ಆ ಪಕ್ಕದಲ್ಲೇ ಇರತಕ್ಕಂಥ ವಿಚಾರ ಇದು ಹೆಣ ಹೋಗ್ತಾ ಇದೆ ಆ ಕಡೆ ಮಗು ವ್ಯಾ ಅಂತ ಆಗ್ತಾನೆ ಪ್ರದಕ್ಷವಾಗಿ ಇತ್ತು ಇದು ಮಧ್ಯದಲ್ಲಿ ಒಬ್ಬ ಭಿಕ್ಷದವನು ಯಾರೋ ಕೂತಿರ್ತಾನೆ ಆ ಭಿಕ್ಷದವನು ಪ್ರೇತಾತ್ಮ ಅಂದರೆ ಇದು ಜೀವ ಅದು ಮೃತ್ಯು ಆ ಜೀವ ಮೃತ್ಯು ಮಧ್ಯದಲ್ಲಿ ಇರ್ತಕ್ಕಂಥ ಭಿಕ್ಷದವನು ಪ್ರೇತ ಅಂದ್ರೆ ರಾಹುತತ್ವ ಈ ಪ್ರೇತಗಳು ಹೇಗೆ ಬಂದಿರುತ್ತೆ ಈ ಮುಖ ಇಲ್ಲ ಸುಟ್ಟೋಗಿರುತ್ತೆ ಕೈ ಕಾಲು ಸುಟ್ಟೋಗಿರೋದಿರಲಿ ಅರ್ಧಂಬರ್ಧ ಚರ್ಮ ಚರ್ಮ ಇಂಕಿತೋಗಿರುತ್ತೆ ಕೈಗಳಲ್ಲಿ ಕೈಗಳಲ್ಲಿ ಬೆರಳುಗಳೇ ಇರಲ್ಲಪ್ಪ ಆ ಬೆರಳುಗಳಲ್ಲಿ ಚರ್ಮಗಳೇ ಇರಲ್ಲ ದೇಹದಲ್ಲಿ ಅವನು ಹೀಗೆ ಮುಸ್ಕಾಕೊಂಡು ಹಿಂಗೆ ಕೂತಿರ್ತಾನೆ ಬರೀ ಕೈ ಮಾತ್ರ ಹೀಗೆ ತಲೆ ಇದೆಯೋ ಇಲ್ವೋ ಅಂತ ನಾವು ಅನ್ಕೋಬೇಕು ಒಂದು ಕಡೆ ಕೂತಿರ್ತಾರೆ ಹೆಣಗಳು ಹೋಗ್ತಿರುತ್ತೆ ನೀವು ವಿಶ್ವನಾಥನ ದೇವಸ್ಥಾನ ಕೆಲವರು ಪಾಪ ಕರ್ಮಗಳು ಎಲ್ಲರೂ ವಿಶ್ವನಾಥ ವಿಶ್ವನಾಥ ಓಂ ನಮ ಶಿವಾಯ ಬೋಲೇ ಶಂಕರ್ ಅಂತ ಹೋಗ್ತಾ ಇರ್ತಾರೆ ಅಂದರೆ ಈ ಕಡೆ ಹೆಣನು ಮುಟ್ಕೊಂಡು ಹೋಗ್ತಾ ಇರಬೇಕು ಮೈಲಿಗೆ ಅಂತೀವಿ ಎಲ್ಲಿದೆ ಮೈಲಿಗೆ ಆ ಮೈಲಿಗೆ ಅನ್ನೋದೇ ಗೊತ್ತಾಗಲ್ಲ ಈ ಕಡೆ ಪುರುಡು ಆ ಕಡೆ ಸೂತ್ಕ ಎಲ್ರ ಮಧ್ಯದಲ್ಲಿ ಇವನು ಶಿವ ಶಿವ ಅಂತ ಹೋಗ್ತಾ ಇರ್ತಾನೆ ಮುಟ್ಟಿರಲ್ವೇ ಆ ಮುಟ್ಕೊಂಡೆ ಕಾಶಿ ವಿಶ್ವನಾಥನಂತ ಆ ವಿಶ್ವನಾಥನಿಗೆ ತೊಳೆದು ನಮಸ್ಕಾರ ಮಾಡಿ ಪವಿತ್ರ ಹೋಗಯ್ಯ ಮೇ ಗಂಗಾ ಜಲ್ಮೆ ಪವಿತ್ರ ಅಂತ ಅಂತಿರ್ತಾನೆ ಅದಕ್ಕೆ ಆ ಗಂಗೆ ಎಷ್ಟು ಪವಿತ್ರಳು ಅಂದರೆ ಸಾಕ್ಷಾತ್ ನೀವೇನು ಅಂದರೆ ಒಂದು ಆರ್ಕ್ಲಾಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಸರ್ವೆ ಮಾಡಿಟ್ರು ಏನು ಮಾಡಿದ್ರು ಗೊತ್ತಾ ಒಂದು ನೀರಲ್ಲಿ ಸುಮಾರು ನೂರಕ್ಕೆ ಒಂದು ಸಾವಿರ ಅಡಿ ನೂರಕ್ಕೆ ಒಂದು ಸಾವಿರ ಅಡಿ ಅಂತ ದೊಡ್ಡ ಅಗಲವಾಗಿ ಒಂದು ನೀರನ್ನ ಕಟ್ಟೆ ಕಟ್ಟಿದ್ರು ಆ ಕಟ್ಟೆಯೊಳಗೆ ಒಂದು ಸುಮಾರು ಐದು ಆರು ಹೆಣಗಳನ್ನು ಎದ್ದು ಸಾಕಿದ್ರು ಆ ಹೆಣಗಳನ್ನ ಬಿಸಾಕಿದ್ರು ಅಂದ್ರೆ ಸತ್ತೋಗಿದ್ದ ಹೆಣಗಳನ್ನ ಚೆನ್ನಾಗಿದ್ದ ಹೆಣಗಳನ್ನೇ ಆ ಹೆಣಗಳನ್ನ ಗಂಗೆಯಲ್ಲಿ ಬಿದ್ದಿತ್ತು ಅಂದ್ರೆ ಆ ನೀರನ್ನ ಸೋಕ್ತಾನೆ ಇರುತ್ತೆ ಈ ಕಟ್ಟೆ ನೀರೊಳಗೆ ಕಟ್ಟಿದ್ರು ಅಂದ್ರೆ ಗಂಗೆ ಹರ್ಕೊಂಡು ಹೋಗ್ತಾ ಇರೋ ಜಾಗದಲ್ಲಿ ಸುಮ್ಮನೆ ಆ ಹೆಣಗಳು ಅಲ್ಲಿ ತೇಲ್ತಾ ಇರೋ ಜಾಗದಲ್ಲಿ ಈ ಕಡೆ ಭೂಮಿ ಮೇಲೆ ಇಲ್ಲ ಆ ಕಡೆ ನೀರೊಳಗೆ ತೇಲ್ತಾ ಇದೆ ಇಂಥ ಜಾಗದಲ್ಲಿ ಆ ತೇಲ್ತಾ ಇರೋ ಹೆಣಕ್ಕೆ ಒಂದು ಕ್ರಿಮಿಕೀಟ ಬಂದಿಲ್ಲಪ್ಪ ಯಾವುದು ಒಂದು ಮೀನುಗಳು ಬಂದು ತಿಂದಿಲ್ಲಪ್ಪ ಯಾವ ಕಾಲಕ್ಕೂ ಒಂದು ವಾಸನೆ ಇಲ್ಲಪ್ಪ ಇಷ್ಟು ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಡೇಸ್ ಇಟ್ಟಿದ್ರು ದಿಸ್ ಇಸ್ ಫಾರ್ ದಿ ಟೆಸ್ಟಿಂಗ್ ಆರ್ಕಲೈಸ್ ಡಿಪಾರ್ಟ್ಮೆಂಟ್ ಅವರು ಟೆಸ್ಟಿಂಗ್ ಮಾಡಿ ಜೀವನದಲ್ಲಿ ಗಂಗೆ ಎಷ್ಟು ಪವಿತ್ರಳು ಅಂತ ಇವತ್ತು ಅಲ್ಲಿ ದೊಡ್ಡ ಬೋರ್ಡ್ ಬರೆದು ಹಾಕಿದ್ದಾರೆ ಅಷ್ಟು ಜನ ಸಾಕ್ಷಾತ್ಕಾರವಾಗಿ ನೋಡಿರ್ತಕ್ಕಂಥ ವಿಚಾರ ಅದನ್ನ ನೋಡಿ ಆ ವಿಶೇಷವಾಗಿರ್ತಕ್ಕಂಥ ಚಂದ್ರಶೇಖರ್ ಅಂದ್ರೆ ನಮ್ಮ ಮೊದಲನೇ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೊದಲು ಒಂದು ಚಂದ್ರಶೇಖರ್ ಅಂತ ಅವರು ಕೂಡ ನಾ ಅವರ ಸಮಯದಲ್ಲಿ ಬಂದು ಅವರೇ ಉದ್ಘಾಟನೆ ಮಾಡಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಗೌರವಶಾಲೆಯಿಂದ ಹೇಳಿದ್ರು ಹೌದು ಹಿಂದೂ ಸಂಪ್ರದಾಯದಲ್ಲಿ ಗಂಗೆ ಎಷ್ಟು ಪವಿತ್ರ ಅನ್ನೋದಕ್ಕೆ ಇದೇ ಸಾಕ್ಷಿ ರೂಪ ಅದೇ ಆ ಹೆಣ ಹಂಡ್ರೆಡ್ ಡೇಸ್ ಆದ್ಮೇಲೆ ಎತ್ತಗದಿ ರು ಒಂದೇ ಕ್ಷಣಪ್ಪ ಫುಲ್ಲು ವಾಸನೆ ಕೊಳಗೊಳಗೊಳಗೊಳ ಅಂತ ಪೂರ್ತಿಯಾಗಿ ಹುಳುಗಳು ಅದನ್ನೆಲ್ಲ ಗಪ್ಚಿಪ್ ಅಂತ ತಿನ್ನಕ್ಕೆ ಅಷ್ಟರ ಹದ್ದುಗಳು ನಾಯಿಗಳು ಎಲ್ಲ ಬಂದ್ಬಿಡ್ತು ಅಂದ್ರೆ ಹೆಣ ಗಂಗೆಲಿ ಹಾಕಿ ಬಿಸಾಕದಾಗ ಒಂದು ಚೂರು ಪವಿತ್ರವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಎಷ್ಟು ಪವಿತ್ರತೆ ಕಾಪಾಡುತ್ತೆ ಗಂಗೆ ಅಂದ್ರೆ ನಿಜಕ್ಕೂ ಸತ್ಯ ಅಂದ್ರೆ ಆ ಇಡೀ ಜಗತ್ತಿನ ಕಾಶಿ ಕ್ಷೇತ್ರದ ಅಷ್ಟು ಹೊಲಸು ಮೋರಿ ಒಳಗೆ ಬೀಳ್ತಾ ಇರುತ್ತೆ ಆ ಮೋರಿ ಮುಖಾಂತರವಾಗಿ ಚರಂಡಿ ಮುಖಾಂತರವಾಗಿ ಗಂಗೆಯಲ್ಲಿ ಮೆರುಗ್ತಾ ಇರುತ್ತೆ ಆದರೆ ನಾವಿಲ್ಲಿ ಸ್ನಾನ ಮಾಡ್ತಿದ್ರೆ ಯಾವ ಇನ್ಫೆಕ್ಷನ್ಸ್ ಆಗಲ್ಲ ಇಲ್ಲಿ ಸುಮ್ಮನೆ ಏನೋ ಒಂದು ಇನ್ಫೆಕ್ಷನ್ ಅಂತಪ್ಪ ಥೂ ಅದೇನೋ ಚರ್ಮ ಎಲ್ಲ ಇದಾಗೋಯ್ತಪ್ಪ ಅನ್ಕೊಂತೀರಿ ಆದರೆ ಅಲ್ಲಿ ಅಷ್ಟು ಪವಿತ್ರತೆ ಅದಕ್ಕೆ ಗಂಗೆ ಎಷ್ಟು ಪವಿತ್ರ ಏನಿದೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಇವತ್ತಿಗೂ ಆ ಸತ್ಯವಾದ ಘಟನೆ ನಡೆಯುತ್ತೆ ಆಗ ನೀವು ಅದು ನೋಡ್ಬೋದು ಹಸಿ ಅಂತಕ್ಕಂಥ ನದಿಯ ಪಕ್ಕದಲ್ಲಿ ವಾಮಾಚಾರ ತತ್ವದಲ್ಲಿ ಒಂದು ಆ ಕಡೆ ಭಾಗದಲ್ಲಿ ಅಂದರೆ ನೀವು ಕರೆಕ್ಟಾಗಿ ಇಲ್ಲಿ ನಿಂತರೆ ಕಾಶಿಯಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬ್ರಿಡ್ಜ್ ಆನ್ ಅ ರಿವರ್ ಅಂದರೆ ನದಿಯ ಮೇಲೆ ಸಮುದ್ರದ ಮೇಲೆ ಕಟ್ಟಿದ್ದಾರೆ ನದಿಯ ಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬ್ರಿಡ್ಜ್ ಅಂದ್ರೆ ಒಂದು ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಗಂಗೆಗೆ ಹಾಕಿರತಕ್ಕಂಥ ಬ್ರಿಡ್ಜ್ ಅಲಹಾಬಾದ್ ಕಡೆ ಹೋಗಬೇಕಾದ್ರೆ ಕೆಳಭಾಗದಲ್ಲಿ ಹಸಿಯನ್ನು ನದಿ ಹರಿಬೇಕು ಸೇರುತ್ತೆ ಆ ಸೇರೋ ಸಮಯದಲ್ಲಿ ನೀವು ನೋಡಬಹುದು ಒಂದು ಐಲ್ಯಾಂಡ್ ಅಂದ್ರೆ ದ್ವೀಪ ಇದೆ ಆ ದ್ವೀಪದಲ್ಲಿ ಎಲ್ಲ ವಾಸ ಮಾಡ್ತಕ್ಕಂಥವ್ರು ಆ ಗೋರಿಗಳು ಆ ಕೌಚಸ್ತ ಅಂತ ಕೌಚಸ್ತ ಅಂದ್ರೆ ಏನು ಅಂದ್ರೆ ಇವರೆಲ್ಲ ಭೂತ ಪ್ರೇತಗಳನ್ನೇ ವಶೀಕರಣ ಮಾಡ್ಕೊಂಡು ಹಾ ಹಿಡ್ಕೊಂಡ್ಬರ ಏನಲ್ವಾ ಹಾಗೆ ಭೂತ ಪ್ರೇತಗಳನ್ನ ಹಿಡ್ಕೊಂಬರೋದು ಇದನ್ನ ಅರ್ಧಂಬರ್ಧ ಸತ್ ಹೋಗಿ ಭೂತಗಳಿರುತ್ತಲ್ಲ ಬರ್ದ ಮೇಲೆ ಕುತ್ಕೊಂಡ್ಬಿಡುತ್ತೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಇವರೆಲ್ಲ ಓಡಾಡುತ್ತೆ ಿದ್ದಾಗ ಇವ್ರನ್ನ ವಶೀಕರಣ ಮಾಡ್ಕೊಳ್ಳಕ್ ಅದಕ್ಕೊಂದು ಮಂತ್ರ ಇದೆ ಅದನ್ನು ಕಲಿತಿದ್ದಾರೆ ಅದಕ್ಕೆ ಒಂದು ಸಪರೇಟ್ ಯೂನಿವರ್ಸಿಟಿ ಒಂದು ಸಬ್ಜೆಕ್ಟ್ ಕೂಡ ಇದೆ ಅದನ್ನು ಬೇಕಾದ ಕಲಿತಾರೆ ನಿಮ್ಗೆ ಸಲ ಹೇಳಿದ್ದೆ ಏನಂತ ಟಿಬೇಟ್ ಅಲ್ಲಿ ವಶೀಕರಣ ಮಾಡಿ ವಿಭೀಷಣನ ದರ್ಶನ ಮಾಡ್ದ ಅಂತ ಇದೆಲ್ಲ ಸತ್ಯವಾದ ಘಟನೆ ನಿಮಗೆಲ್ಲ ಹೊಸದು ಅನ್ಸ್ಬೋದು ಆದ್ರೆ ನಿಜವಾದ ಘಟನೆಗೆ ಅಲ್ಲಿ ಹೋಗಿ ಅನುಭವ ಪಟ್ಟಾಗ ನೀವು ಬರೀ ವಿಶ್ವನಾಥನ್ ದರ್ಶನ ಮಾಡ್ಕೊಂಡ್ಬಿಡ್ತೀರ ಏ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಫಸ್ಟ್ ಕ್ಲಾಸ್ ಆಗಿದೆಪ್ಪ ಗಯಾ ನೋಡಿದ್ರೆ ಹೊರಡಣ್ಣ ಟ್ರೈನ್ ಹತ್ತಣ್ಣ ತಿನ್ನಣ್ಣ ಹೊರಡಣ್ಣ ಇದೇ ಆಗೋಯ್ತು ಒಂದಷ್ಟು ದಿವಸ ಇರಬೇಕು ಅನುಭವ ಪಡಬೇಕು ಆ ಕಾಶಿ ಕ್ಷೇತ್ರದಲ್ಲಿ ನಿಮಗೆಲ್ಲರಿಗೂ ಎಂಥ ಅನುಭವ ಬೇಕು ಅಂದರೆ ನನ್ನ ಜೊತೆಗೆ ಬನ್ನಿ ಅದಕ್ಕೆ ಒಂದು ಸಪರೇಟ್ ಯಾತ್ರೆ ಮಾಡ್ತೀನಿ ಕಣ್ಣು ಮುಂದೆ ತೋರಿಸ್ತಕ್ಕಂಥ ವಿಚಾರ ಆದರೆ ಎಷ್ಟೋ ಜನಕ್ಕೆ ಭಯ ಯಾಕೆಂದರೆ ತಾವು ಮಾಡಿರ್ತಾರಲ್ಲ ತಪ್ಪುಗಳು ಆ ಭಯಕ್ಕೆ ಮಾಡಿದ್ದುಣ್ಣ ಮನೆ ಬೆನ್ನು ಕುಂಬಳಕಾಯಿ ಕಳ್ಳ ಅಂದರೆ ಹೆಂಗ್ಳು ಮುಟ್ ನೋಡ್ಕೊತನಂತೆ ಬಿಡಪ್ಪ ನಮ್ಗೆ ಯಾಕಪ್ಪ ಅಂತ ಯಾಕೆಂದರೆ ಒಳಗಡೆ ಕೆಟ್ಟು ಮನಸ್ಸಿರುತ್ತೆ ನೋಡಿ ಅದಕ್ಕೆ ಕುಳುಬುದ್ದಿಗೆ ಇವನ್ನ ಹಾಗೆ ದೇವರು ಆದರೆ ಒಳ್ಳೆ ಮನಸ್ಸಿಗೆ ಯಾವ ಕಾಲಕ್ಕೂ ಯಾರೂ ವಶೀಕರಣ ಆಗಲ್ಲ ಯಾವ ಕಾಲಕ್ಕೂ ಧೈರ್ಯವಾಗಿರೋದು ಅದಕ್ಕೆ ಹೇಳೋದು ವೇರ್ ದೆರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅದಕ್ಕೆ ಪ್ರೇತಗಳು ಕೂಡ ಮನಸ್ಸೊಳಗೆ ಯಾರೊಳಗೆ ಸೇರುತ್ತೆ ಅಂದ್ರೆ ವೀಕ್ ಮೈಂಡೆಡ್ ಪೀಪಲ್ ಅಂತ ಧೈರ್ಯವಾಗಿದ್ದರೆ ಯಾವ ನನ್ನ ಮಗನ ಹತ್ತಿರ ಬರಲ್ಲ ಅದೇ ರೀತಿಯೂ ನಿಮ್ಮ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ ಮನಸ್ಸು ಹೇಗಿರಬೇಕು ಅಂದ್ರೆ ಅಯ್ಯೋ ಬಂತ್ರಿ ಅವ್ರು ಏನೋ ಮಾಡಿಸಿ ಇಟ್ಬಿಟ್ಟಿದ್ದಾರೆ ಹಿಂಗೆ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಮನಸ್ಸಿಗೆ ಬಂದೇ ಬರುತ್ತೆ ಏನು ಮಾಡಿಲ್ಲ ನನಗೆ ರೋಗ ಇಲ್ಲ ಫಸ್ಟ್ ಕ್ಲಾಸ್ ಆಗಿ ಇದ್ದೀನಿ ಯಾಕೆ ಚೆನ್ನಾಗಿರಲ್ಲ ನೀವು ಕರ್ಣಿದ ಚೆನ್ನಾಗಿರ್ತೀರ ಆ ಬಾಟ್ಲಲ್ಲಿ ಆ ಹೆಣೆಗಳನ್ನೆಲ್ಲ ಎತ್ತಿಟ್ಟು ಅಂದ್ರೆ ಆ ಬೂತ್ಗಳನ್ನ ವಶೀಕರಣ ಮಾಡಿ ಈ ಹೆಣಗಳನ್ನ ಅರ್ಧಂಬರ್ದ ಸುಟ್ಟಿರೋದಕ್ಕೆ ಸೇರಿಸ್ಬಿಡ್ತಾರೆ ಇದೇ ಕೆಲಸವೇ ಅಲ್ಲಿ ಆ ಕೌಶಸ್ಯ ಅಂತಕ್ಕಂಥವ್ರು ಆ ಒಂದು ಜನಾಂಗವೇ ಆಗಿದೆ ಅದನ್ನು ಸೇರಿಸ್ಬಿಟ್ರು ಇಲ್ಲಿ ಭಿಕ್ಷೆಗೆ ಬಿಡ್ತಾರೆ ಆ ದುಡ್ಡು ಬಂದಿರ್ತಕ್ಕಂಥದ್ದನ್ನ ಅವರು ವ್ಯಾಪಾರಸ್ತ್ರ ಅದು ಇದು ಮಾಡ್ಕೊಂಡು ಕೂತಿರ್ತಾರೆ ಇದನ್ನ ಆ ಕಾಲದಲ್ಲಿ ಒಂದು ಇಂಗ್ಲೀಷ್ ಪಿಕ್ಚರ್ ಕೂಡ ತಿಳಿಸಿದ್ರು ಕಣ್ಣಿಲ್ಲದೆ ಮೂರು ಮುದುಕಿರೋ ವಿಶೇಷವಾಗಿ ಕೂತ್ಕೊಂಡು ಬರೀ ಗಾಜಿನ ಗ್ಲಾಸಲ್ಲಿ ಹೀಗೆ ನೋಡಿದ್ರೆ ಆ ಮನುಷ್ಯ ಕಾಣ್ತಾನೆ ಇಲ್ದರೆ ಕಾಣಲ್ಲ ಇದೆಲ್ಲ ಆ ಕಾಲದಲ್ಲಿ ಅವರೆಲ್ಲ ಯಾಕೆ ತೆಗೆದ್ರು ಅಂದ್ರೆ ಫ್ಯೂಚರ್ನ ಆ ಕಾಲದಲ್ಲಿ ತಿಂಕ್ ಅದಕ್ಕೆ ಮುಂದಾಲೋಚನೆ ಮಾಡಿ ಇವತ್ತಿನ ದಿವಸ ತಿನ್ಕೊಂಡು ಕೂತ್ಕೊಳ್ಳೋದಲ್ಲ ಜೀವನ ನಾಳೆ ಏನು ಅನ್ನೋದನ್ನ ಇವತ್ತು ಯೋಚನೆ ಮಾಡದೇ ಇದ್ರೆ ಟೈಮ್ ಇಸ್ ಗಾನ್